ನಾನು ಕನಕದಾಸರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ, ತಪ್ಪಿದ್ದಲ್ಲಿ ಕ್ಷಮಿಸಿ. ಕನಕದಾಸರು ಒಬ್ಬ ಪ್ರಮುಖ ಕವಿಗಳಾಗಿದ್ದರು. ಇವರ ಮೂಲ ಹೆಸರು ತಿಮ್ಮಪ್ಪ, ತಾಯಿ ಬಚ್ಚಮ್ಮ, ತಂದೆ ವೀರಪ್ಪ. ಇವರು ಶ್ರೇಷ್ಠ ಕವಿಗಳಾಗಿದ್ದರು. ಇವರ ಪ್ರಮುಖ ಕೀರ್ತನಕರಾಗಿದ್ದರು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ. ಜೈ. ಸನ್ಮಾನ್ಯ ಅಧ್ಯಕ್ಷರ, ಮುಖ್ಯ ಅತಿಥಿಗಳು ಹಾಗೂ ನನ್ನ ಸಹೋದರ ಸಹೋದರಿಗೆ, ಇಂದು ನಾನು ಕನಕದಾಸರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ, ತಪ್ಪಿದಲ್ಲಿ ಕ್ಷಮಿಸಿ. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದ್ದರು. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ, ತಂದೆ ಬೀರಪ್ಪ ಹಾಗೂ ತಾಯಿ ಬಚ್ಚಮ್ಮ. ತಾಯಿ ಬಚ್ಚಮ್ಮ ಇವರ ಇಷ್ಟದೈವ ಹಾಗೂ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. 15-16 ಶತಮಾನದಲ್ಲಿ ಜಾತಿ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರು. ಕನಕದಾಸರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕದ ಕೀರ್ತನೆ ಸಾಹಿತ್ಯದ ಅಶ್ವಿನಿ ದೇವತೆಗಳನ್ನು ಬಣ್ಣಿಸಲಾಗಿದೆ. ಕನಕದಾಸರು 316 ಕೀರ್ತನೆಗಳನ್ನು ರಚಿಸಿದ್ದಾರೆ. ಇಷ್ಟು ಏನೇನು ಭಾಷಣಗಳನ್ನು ನಿಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ.